ಇವರು ಸರ್ಕಾರಿ ಅಧಿಕಾರಿ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಎಫ್ಡಿಎ ಆಗಿ ಕೆಲಸ ಮಾಡುತ್ತಾ ಇದ್ದರು ಅದೇನಾಯಿತೋ ಏನೋ ಗೊತ್ತಿಲ್ಲ ಬೆಳಗ್ಗೆ ನೋಡುವಷ್ಟರಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ನಗರದ ಸರ್ವೋದಯ ಶಾಲಾ ಮುಂಭಾಗದಲ್ಲಿ ಹೆಣವಾಗಿ ಮಲಗಿದ್ರು ಹರೀಶ್ ಅಂತ ಹೇಳಲಾಗ್ತಾ ಇದೆ 45 ವರ್ಷದ ಹರೀಶ್ ಅಂತ ಗುರುತಿಸಲಾಗಿದೆ ಇವರು ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಎಫ್ಡಿಎ ಆಗಿ ಕೆಲಸ ನಿರ್ವಹಿಸುತ್ತಾ ಇದ್ದರು ರಾತ್ರಿ ಕಂಠಪೂರ್ತಿ ಕುಡಿದು ಕಾಂಪೌಂಡ್ ಬಳಿ ಮಲಗಿದ್ರಂತೆ ಹರೀಶ್ ಮೇಲಾಗಿ ಇವರು ಸರ್ಕಾರಿ ಅಧಿಕಾರಿ ಬೆಳಗ್ಗೆ ನೋಡುವಷ್ಟರಲ್ಲಿ ಹೆಣವಾಗಿ ಕಾಣಿಸಿಕೊಂಡಿದ್ದಾರೆ ಬೆಳಗ್ಗೆ ಸಾರ್ವಜನಿಕರಿಗೆ ಹೆಣವಾಗಿ ಕಂಡಿದ್ದಾರೆ ಹರೀಶ್ ಉಪಾರಹಳ್ಳಿ ನಿವಾಸಿಯಾಗಿದ್ದರು ಹರೀಶ್ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೂಡ ನೀಡಿದ್ದಾರೆ ಸಾರ್ವಜನಿಕರು ಸ್ಥಳಕ್ಕೆ ಭೇಟಿ ನೀಡಿದ ಜಯನಗರ ಪೊಲೀಸರು ತನಿಖೆ ಕೂಡ ಕೈಗೊಂಡಿದ್ದಾರೆ ಅಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇರುವಂತವರು ಇವರೆಲ್ಲ ಯಾಕೆ ಇಂತಹ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡರು ಅನ್ನೋದು ಕೂಡ ಇನ್ನ ಸ್ಪಷ್ಟವಾದಂತ ಪ್ರಾಥಮಿಕ ಮಾಹಿತಿ ಯಾವುದು ಕೂಡ ಇಲ್ಲಿ ಲಭ್ಯ ಆಗಿಲ್ಲ ರಾತ್ರಿ ಕೂಡ ಇವರು ಕಂಠಪೂರ್ತಿ ಕುಡಿದಿದ್ರು ಅನ್ನೋದು ಕೂಡ ಪ್ರಾಥಮಿಕವಾದ ಮಾಹಿತಿ ಇದು ಆದ್ರೆ ಏನೆಲ್ಲ ಆಗಿರಬಹುದು ಅಂದ್ರೆ ಇವರು ಈಗ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಕೆಲಸವನ್ನ ಮಾಡುತ್ತಾ ಇದ್ರು ಇಲ್ಲ ಏನಾದರೂ ಯಾರಿಂದ ಏನಾದರೂ ಕಿರುಕುಳ ಆಗ್ತಾ ಇತ್ತ ಏನಾದರೂ ತೊಂದರೆಗೆ ಒಳಗಾಗಿದ್ರ ಅವರ ಕಚೇರಿಯಲ್ಲಿ ಏನಾದರೂ ಅವರಿಗೆ ತೊಂದರೆ ಆಗ್ತಾ ಇತ್ತಾ ಅಥವಾ ಮನೆಯಲ್ಲಿ ಏನಾದರೂ ಅವರಿಗೆ ಒತ್ತಾಯ ಆಗ್ತಾ ಇತ್ತಾ ಯಾರಿಂದ ಏನಾದರೂ ಅನ್ನೋದು ಕೂಡ ಸ್ಪಷ್ಟವಾದಂತ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಬೆಳಗ್ಗೆ ನೋಡುವಷ್ಟರಲ್ಲಿ ಹೆಣವಾಗಿ ಕಾಣಿಸಿಕೊಂಡಿದ್ದಾರೆ ಅಂತಂದ್ರೆ ಬಹಳ ವಿಚಿತ್ರವಾದಂತ ಇದು ಇನ್ನು ತಕ್ಷಣ ಪೊಲೀಸರಿಗೆ ಕೂಡ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರು ಸ್ಥಳಕ್ಕೆ ಭೇಟಿ ನೀಡಿದ ಜಯನಗರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಆ ಸೋಮಾರ್ ನಮ್ಮ ಮಂಗಿತವ ದೇವರಾಜು ಮತ್ತು